ದಾವಣಗೆರೆ ಜಗಳೂರಿನಲ್ಲೂ ಕೂಡ ಕಾಂಗ್ರೆಸ್ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಚಿಮ್ಮನಹಟ್ಟಿ ದೇವೇಂದ್ರಪ್ಪ ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಕ್ಷೇತ್ರದ ಲಿಂಗಾಯತ ಮುಖಂಡರು ಕಾಂಗ್ರೆಸ್ ಸೇರಿದ್ದಾರೆ ಈ ಬಾರಿ ನೂರಕ್ಕೆ ನೂರರಷ್ಟು ಜಗಳೂರಲ್ಲಿ ನಾವೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಚಿಮ್ಮನಹಟ್ಟಿ ದೇವೇಂದ್ರಪ್ಪ ಅಭ್ಯರ್ಥಿ ದೇವೇಂದ್ರಪ್ಪ ಅವರ ಪರ ಅವರ ಜೊತೆ ನಮ್ಮ ಪ್ರತಿನಿಧಿ ಮಹಾದೇವ್ ಮಾತನಾಡಿಸಿದ್ದಾರೆ ನೋಡೋಣ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣಾ ಕಣ ಈಗಾಗಲೇ ರಂಗೇರಿದೆ ಅದರಲ್ಲೂ ಕೂಡ ದಾವಣಗೆರೆ ಜಿಲ್ಲೆಯ ಜಗಳೂರು ವಿಧಾನಸಭಾ ಕ್ಷೇತ್ರ ಭಾರಿ ತುರುಸಿನಿಂದ ಕೂಡಿದೆ ಅದರಲ್ಲೂ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಅಂತಲೇ ಹೇಳ್ಬೋದು ಕಾರಣ ಏನಂತಂದ್ರೆ ಪಕ್ಷೇತರವಾಗಿ ರಾಜೇಶ್ ಅವರು ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನಿಂದ ಈ ಬಾರಿ ಚಿಮ್ಮನ್ಕಟ್ಟಿ ದೇವೇಂದ್ರಪ್ಪ ಅವರು ಒಂದು ಟಿಕೆಟನ್ನು ಪಡೆದಿದ್ದಾರೆ ಈಗ ಬಿ ಜೆ ಪಿಯಿಂದ ಎಸ್ ವಿ ರಾಮಚಂದ್ರ ಅವರು ಸ್ಪರ್ಧೆ ಮಾಡಿದ್ದಾರೆ ಹೀಗಾಗಿ ಈ ಕ್ಷೇತ್ರ ಭಾರಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ಬೋದು ಈ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಚಿಮನ್ಕಟ್ಟಿ ದೇವೇಂದ್ರಪ್ಪ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಗೋಣ ಹೇಗೆಲ್ಲ ಚುನಾವಣಾ ಕಣ ಇರ್ತಾ ಇದೆ ಏನೆಲ್ಲ ತಂತ್ರವನ್ನು ಮಾಡ್ತಾ ಇದಾರೆ ಗೆಲ್ಲೋಕೆ ಅಂತ ಹೇಳಿ ಸರ್ ಚುನಾವಣಾ ಕಣ ಈಗಾಗಲೇ ರಂಗೇರಿದೆ ತಾವು ಕಣದಲ್ಲಿ ಇದ್ದೀರಿ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀರಿ ಹೇಗಿದೆ ರೆಸ್ಪಾನ್ಸ್ ತುಂಬ ಅದ್ಭುತವಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಪರ ಅಲೆ ಇದೆ ಹಾಗಾಗಿ ಓದೋದು ಕಡೆ ಎಲ್ಲ ನಿಜವಾಗ್ಲೂ ಆ ಮತದಾನವನ್ನು ಮಾಡೋದಕ್ಕೆ ಜಾತಕ ಪಕ್ಷಿಯಾದಂಗೆ ಕಾಯ್ತಿದ್ದಾರೆ ನಮ್ಮ ಮತದಾರ ಬಂಧುಗಳು ಸರ್ ಈಗ ಒಂದು ಜಾತಿ ಲೆಕ್ಕಾಚಾರ ಅಂದರೆ ಯಾವಾಗಲೂ ಚುನಾವಣೆ ಮೇಲೆ ಪರಿಣಾಮ ಬೀರೆ ಬೀರುತ್ತೆ ಸರ್ ಮೊದಲು ಲಿಂಗಾಯತ ಲೀಡರು ಯಡಿಯೂರಪ್ಪ ಅವರು ಅಂತ ಹೇಳಿ ಯಾವಾಗಲೂ ಬಿ ಜೆ ಪಿ ಕಡೆ ಹೋಗುವಂಥ ಚಾನ್ಸ್ ಇತ್ತು ಈಗ ನಿನ್ನೆ ನೋಡಿದ್ವಿ ನಾವು ಅನೇಕ ಲಿಂಗಾಯತ ಮುಖಂಡರು ತಮ್ಮ ಪಕ್ಷ ಸೇರ್ಪಡೆ ಆಗಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ನೋಡಿ ಒಂದೊಂದು ಸಾರಿ ಒಂದೊಂದು ವಾತಾವರಣ ಇರ್ತದೆ ಇದು ಪ್ರಕೃತಿನಲ್ಲಿದೆ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಅಂತೇಳಿ ಆ ಕಾಲಕ್ಕೆ ತಕ್ಕಂತೆ ನಾವೆಲ್ಲ ಹೊಂದ್ಕೋಬೇಕಾಗ್ತದೆ ಕಾಲಕ್ಕೆ ತಕ್ಕಂತೆ ಪ್ರಕೃತಿಗೆ ನಾವು ಹೊಂದ್ಕೊಳ್ಳೋಂಥ ಜನ ಆಯಾ ಕಾಲಘಟ್ಟಕ್ಕೆ ಬದಲಾಗೋಂಥದ್ದೇನಿಲ್ಲ ಒಂದು ಕಡೆ ಪಾಪ ಒಂದು ಸಹ ಇತ್ತು ನಾವೇನು ಇವತ್ತು ಯಡಿಯೂರಪ್ಪರನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಅಸಮರ್ಥ ನಾಯಕ ಅಂತ ಹೇಳಲ್ಲ ನಿಜವಾಗ್ಲೂ ಜನನಾಯಕರವರು ಜನನಾಯಕರಿಗೆ ಅವ್ರಿಗೆ ಒಂದು ಕಣ್ ಕನಸಿತ್ತು ಅವತ್ತಿನ ದಿನಮಾನದಲ್ಲಿ ನಮ್ಮ ಯಡಿಯೂರಪ್ಪನ ರಾಜ್ಯದ ಮುಖ್ಯಮಂತ್ರಿ ಆಗಿ ನೋಡಬೇಕಾಗಿತ್ತು ಅವರ ಸೇವೆ ರಾಜ್ಯಕ್ಕೆ ಅವಶ್ಯಕತೆ ಇತ್ತು ಅಂತೇಳಿ ಅದೆಲ್ಲ ಈಗ ಮುಗಿದೋದ ಇತಿಹಾಸ ಅಂತ ಹೇಳಕ್ಕೆ ಬಯಸ್ತೀನಿ ಅದು ಮುಗಿದಿದೆ ಮತ್ತೆ ಜನ ತಮ್ಮದಾದಂಥ ಕಾಲಘಟ್ಟದಲ್ಲಿ ಮತ್ತೊಂದು ಹೊಸ ನಾಯಕತ್ವಕ್ಕೆ ಹೊಸ ಒಂದು ಯುಗಕ್ಕೆ ನಾಂದಿ ಆಡೋದಕ್ಕೆ ತಯಾರಿಯಾಗಿದ್ದಾರೆ ಜನ ಈಗ ಇನ್ನೇನು ನಾಲ್ಕೇ ದಿನ ಬಾಕಿ ಸರ್ ಒಂದು ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ ಹೇಗಿದೆ ತಾವು ಗೆಲುವಿನ ವಿಶ್ವಾಸ ಇದೇನೆ ಕ್ಷೇತ್ರದಲ್ಲಿ ಹೇಗಿದೆ ಅಂತ ಖಂಡಿತವಾಗ್ಲೂ ಇದೆ ಅದು ಯಾಕಂದರೆ ಕಾಂಗ್ರೆಸ್ ತುಂಬ ದೊಡ್ಡ ಪಕ್ಷ ಅದು ಇತಿಹಾಸ ಈ ದೇಶದಲ್ಲಿ ಇತಿಹಾಸ ಹೊಂದಿರತಕ್ಕಂಥ ಪಕ್ಷ ಒಂದೊಂದು ಸಾರಿ ಒಂದು ಕಾಲ ನಾನು ಹೇಳಿದ ಒಂದು ಕಾಲಘಟ್ಟದಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಿರುತ್ತೆ ಹಾಗಾಗಿ ಯಾವತ್ತೂ ಶಾಶ್ವತವಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಬಾರಿ ಸ್ಪಷ್ಟ ಬಹುಮತದಿಂದಲೇ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಲ್ಲಿ ಎರಡು ಮಾತಿಲ್ಲ ಅದೇ ಆಗ್ತದೆ ಆಗುತ್ತೆ ಜನ ವಿಶ್ವಾಸ ಇಟ್ಟಿದ್ದಾರೆ ಯಾಕೆ ಇಟ್ಟದರ ಅಂತ ಹೇಳಿದ್ರೆ ಜನರ ಒಂದು ನಾಡಿ ಮಿಡಿತ ಹರತಂಥ ನಮ್ಮ ನಾಯಕರು ಖಂಡಿತವಾಗ್ಲೂ ಅವರು ಜನಪರವಾಗಿರ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಆ ಕಾರಣಕ್ಕೋಸ್ಕರ ಸ್ವಂತ ಬಲದಲ್ಲಿ ಅಧಿಕಾರ ಹಿಡಿಯೋದ್ರಲ್ಲಿ ಸಂದೇಹನೇ ಇಲ್ಲ ಸರ್ ಕೊನೆ ಪ್ರಶ್ನೆ ತಮ್ಮ ಎದುರಾಳಿ ಯಾರು ಸರ್ ಕ್ಷೇತ್ರದಲ್ಲಿ ಸಹಜವಾಗಿ ನ್ಯಾಷನಲ್ ಪಾರ್ಟಿ ಪಿನ ನಮ್ಮ ಎದುರಾಳಿ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಇಷ್ಟು ದೇವೇಂದ್ರಪ್ಪ ಅವರ ಮಾತು ಈ ಬಾರಿ ಮುಂಚೆ ಏನಾದರೂ ಒಂದು ಟ್ರೆಂಡ್ ಬೇರೆಯವ್ರ ಪರ ಇತ್ತು ಆದ್ರೆ ಸಿದ್ದರಾಮಯ್ಯ ಅವರು ಹೋದ್ಮೇಲೆ ಈಗ ಕಾಂಗ್ರೆಸ್ ಪರನೇ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನಾನೇ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂತದ್ದು ಕ್ಯಾಮೆರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜೆ ನ್ಯೂಸ್ ಫಸ್ಟ್ ದಾವಣಗೆರೆ ನ್ಯೂಸ್